ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೇಘಶ್ರೀಸ್ ಕಿಚನ್. ಇವತ್ತಿನ ವಿಡಿಯೋ ಮೂಲಕ ಬೀನ್ಸ್ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಆಗ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಇವಾಗ ಬೀನ್ಸ್ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಇಲ್ಲೊಂದು ಕುಕ್ಕರ್ಗೆ 200 ಗ್ರಾಮ್ ಆಗೋಷ್ಟು ಅವರೇ ಬೇಳೆ ಹಾಕ್ಕೊತಾ ಇದ್ದೀನಿ. ಅವರೇ ಬೇಳೆ ಬೀನ್ಸ್ ಜೊತೆಗೆ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಪಲ್ಯ ಅನ್ನೋದು. ನೋಡಿ, ಇವಾಗ 200 ಗ್ರಾಮ್ ಆಗೋಷ್ಟು ಹಾಕ್ಕೊಂಡಿದ್ದೇನೆ. ಇವಾಗ ಇದ್ರಿಗೇನೆ ನೀರು ಹಾಕ್ಕೊಂಡು ಒಂದೆರಡು ಸಲ ತೊಳ್ಕೊಬೇಕಾಗುತ್ತೆ ಅವರೇ ಬೇಳೆನ. ನೋಡಿ, ಈ ರೀತಿ ತೊಳ್ಕೊಂಡಾದ್ಮೇಲೆ ಇವಾಗ ಇದ್ರಿಗೇನೆ ನಾನಿಲ್ಲಿ 1/2 ಕೆಜಿ ಆಗೋಷ್ಟು ಬೀನ್ಸ್ನ ಈ ರೀತಿ ಕಟ್ ಮಾಡಿ ತಗೊಂಡಿದ್ದೇನೆ. ನೋಡಿ, ಈ ರೀತಿ ಮೀಡಿಯಂ ಸೈಜಲ್ಲೇ ತಗೊಂಡಿದ್ದೇನೆ. ತುಂಬ ಉದ್ದದಾಗೂ ಕಟ್ ಮಾಡ್ಕೋಬಾರ್ದು, ಹಾಗಂತಂದ್ಬಿಟ್ಟು ತುಂಬ ಚಿಕ್ಕದಾಗೂ ಕಟ್ ಮಾಡ್ಕೋಬಾರ್ದು. ಪಲ್ಯ ಮಾಡ್ತಿರೋದ್ರಿಂದ ನೋಡಿ ಈ ಸೈಜಲ್ಲಿ ಇದ್ರೆ ಸಾಕು. ನೋಡಿ, ಇವಾಗ ಇದನ್ನೆಲ್ಲ ಅವರೇ ಬೆಲೆ ಎಲ್ಲ ತೋಲ್ ತಗೊಂಡಿದ್ರಲ್ವ, ಅದ್ರಲ್ಲಿಗೇನೆ ಈ ಬೀನ್ಸ್ನೆಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಂಡಾದ್ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಉಪ್ಪೆಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ಇದ್ರಿಗೇನೆ ನೀರು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1/2 ಲೀಟರ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೇನೆ. ನೋಡಿ, ಈಗ ನೀರೆಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ಇದ್ರಿಗೇನೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಹೈ ಫ್ಲೇಮ್ನಲ್ಲೇ 1 ವಿಸಿಲ್ ಬಂದರೆ ಸಾಕು. ನೋಡಿ, ಈಗ ಇಲ್ಲಿ 1 ವಿಸಿಲ್ ಬಂದಾಗಿದೆ, ಇಷ್ಟಾದರೆ ಸಾಕು. ಇದು ಫುಲ್ಲು ತಣ್ಣಗಾಗಕ್ಕೆ ಬಿಡಬಾರ್ದು, ಜಸ್ಟ್ ಒಂದು ಇದ್ರೆ ಸ್ವಲ್ಪ ಗಾಳಿ ಹೋಗೋವರೆಗೂ ಒಂದು 2 ನಿಮಿಷ ಬಿಟ್ಟರೆ ಸಾಕು. ಫುಲ್ಲು ತಣ್ಣಗಾಗೋವರೆಗೂ ಬಿಟ್ಟರೆ ಬೇಳೆ ಎಲ್ಲ ಫುಲ್ಲು ನುಣ್ಣಾಗಿಬಿಡುತ್ತೆ. ಸೊ ಹಾಗಾಗಿ 1 ವಿಸಿಲ್ ಬಂದಾದಮೇಲೆ ಜಸ್ಟ್ ಸ್ವಲ್ಪ ತಣ್ಣಗಾದ್ಮೇಲೆ ಕುಕ್ಕರ್ ಲಿಡ್ನ ಈ ರೀತಿ ಓಪನ್ ಮಾಡ್ಕೋಬೇಕಾಗುತ್ತೆ. ತುಂಬ ತಣ್ಣಗಾದರೆ ಅವರೇ ಬೇಳೆ ಎಲ್ಲ ನುಣ್ಣಗಾಗ್ಬಿಡುತ್ತೆ. ಸೊ ಹಾಗಾಗಿ ವಿಸಿಲ್ 1 ವಿಸಿಲ್ ಬಂದಾದಮೇಲೆ ಹಿಂದೆನೇ ವಿಸಿಲ್ ಓಪನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಓಪನ್ ಮಾಡ್ಕೊಂಡಾದ್ಮೇಲೆ ತೋರಿಸ್ತೇನೆ ಇವಾಗ ಬೇಳೆ ಹಾಗೇನೆ ಬೀನ್ಸ್ ಯಾವ ರೀತಿ ಬೆಂದಿದೆ ಅಂತಂದ್ಬಿಟ್ಟು. ನೋಡಿ, ಇವಾಗ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಬೇಳೆ ಎಲ್ಲ ಫುಲ್ಲು ಚೆನ್ನಾಗಿ ಬೆಂದಾಗಿದೆ. ನೋಡಿ, ಬೀನ್ಸು ಸಹ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನೆಲ್ಲ ಸ್ಟ್ರೈನ್ ಮಾಡ್ಕೋಬೇಕಾಗುತ್ತೆ, ನೀರು ಹಾಗೇನೆ ಬೀನ್ಸ್ ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನು ಈ ರೀತಿ ಅಗ್ಲಿಗೆ ತಗೊಂಡು ಸ್ವಲ್ಪ ತಣ್ಣಗಾಗಬೇಕು. ಈ ರೀತಿ ತಣ್ಣಗಾಗೋವರೆಗೂ ಇವಾಗ ಇದ್ರಿಗೆ ಬೇಕಾಗಿರುವಂಥ ಮಸಾಲೆ ರೆಡಿ ಮಾಡ್ಕೊಳ್ಳೋಣ, ಬೀನ್ಸ್ ಬಸ್ಸಾರಿಗೆ ಬೇಕಾಗಿರುವಂಥದ್ದು. ನೋಡಿ, ಇವಾಗ ಇಲ್ಲೊಂದು ಪ್ಯಾನ್ಗೆ ನಾನಿಲ್ಲಿ 2 ಟೇಬಲ್ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನೋಡಿ, ನಾನಿಲ್ಲಿ 2 ದೊಡ್ಡ ಸೈಜಾದ ಬೆಳ್ಳುಳ್ಳಿನ ಮೇಲೆ ಸಿಪ್ಪೆ ತೆಗೆದು ಹಾಕ್ಕೊತಾ ಇದ್ದೇನೆ. 1 ಮೀಡಿಯಂ ಸೈಜಾದ ಈರುಳ್ಳಿನ ಸಹ ಈ ರೀತಿ ಸಂದಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. 2 ಚಿಕ್ಕ ಸೈಜಾದ ಟೊಮೊಟೊನ ಸಹ ಈ ರೀತಿ ಸಂದಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ 1/2 ನಿಂಬೆಹಣ್ಣಿನ ಸೈಜ್ ಆಗೋಷ್ಟು ಹುಣ್ಸೆಹಣ್ಣು ತಗೊಂಡಿದ್ದೇನೆ, ಇಷ್ಟಾದರೆ ಸಾಕು. 1/2 ಟೀಸ್ಪೂನ್ ಆಗೋಷ್ಟು ಮೆಂತ್ಯ, 2 ಟೀಸ್ಪೂನ್ ಆಗೋಷ್ಟು ಜೀರಿಗೆ, 1 ಟೀಸ್ಪೂನ್ ಆಗೋಷ್ಟು ಕರಿಮೆಣಸು. ಇವಾಗ ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ಇದನ್ನು ಮೀಡಿಯಂ ಫ್ಲೇಮ್ನಲ್ಲೇ ಎಲ್ಲನೂ ಸಾಫ್ಟ್ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಮೀಡಿಯಂ ಫ್ಲೇಮ್ನಲ್ಲೇ 4-5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋದಾಗಿದೆ. ನೋಡಿ, ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ, ಇಷ್ಟಾದರೆ ಸಾಕು. ನೋಡಿ, ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಇದು ಫುಲ್ಲು ತಣ್ಣಗಾಗಕ್ಕೆ ಬಿಡಬೇಕು. ಇದು ಫುಲ್ಲು ತಣ್ಣಗಾದ್ಮೇಲೆ ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗುತ್ತೆ. ನೋಡಿ, ಇವಾಗ ಫುಲ್ಲು ತಣ್ಣಗಾದ್ಮೇಲೆ ಎಲ್ಲನೂ ನಾನು ಇಲ್ಲಿ ಒಂದು ಜಾರ್ಗೆ ಹಾಕ್ಕೊಂಡಿದ್ದಾಗಿದೆ. ಇವಾಗ ಇದ್ರಿಗೇನೆ ನಾನಿಲ್ಲಿ ಹೋಮ್ ಮೇಡ್ ಸಾಂಬಾರ್ ಪುಡಿ ಹಾಕ್ಕೊತಾ ಇದ್ದೀನಿ. ಈ ಸಾಂಬಾರ್ ಪುಡಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ನೋಡಿ, ಇವಾಗ ಇದ್ರಿಗೇನೆ ನಾನು 1 ಟೇಬಲ್ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ನಾನು ಖಾರ ಜಾಸ್ತಿ ಇರೋದ್ರಿಂದ ಜಸ್ಟ್ 1 ಟೇಬಲ್ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. 1/4-5 ಟೇಬಲ್ಸ್ಪೂನ್ ಆಗೋಷ್ಟು ಹಸಿ ಕೊಬ್ಬರಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೇನೆ, ಕೊತ್ತಂಬರಿ ಸ್ವಲ್ಪ. ನೋಡಿ, ಇವಾಗ ಇದ್ರಿಗೇನೆ ಬೀನ್ಸ್ ಆಗಿನ ಬೇಳೆ ಬೇಯಿಸಿ ತಗೊಂಡಿದ್ರಲ್ವ, ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. 1/4 ರಿಂದ 3/4 ಕಪ್ ಆಗೋಷ್ಟು ಹಾಕ್ಕೊತಾ ಇದ್ದೇನೆ. ಇವಾಗ ನಾವು ಮಸಾಲೆಗೋಸ್ಕರ ಎಲ್ಲ ಫ್ರೈ ಮಾಡಿ ತಗೊಂಡಿದ್ರಲ್ವ, ಸೊ ಅದ್ರಲ್ಲಿಗೇನೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ನುಣ್ಣಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಸಾಫ್ಟಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಂಡಿರುವಂಥ ಮಸಾಲೆನ ನಾವು ಆವಾಗೆ ಸ್ಟ್ರೈನ್ ಮಾಡ್ಕೊಂಡಿದ್ರಲ್ವ, ನೀರು ಹಾಗೆ ಬೀನ್ಸ್ ಬೇಸ್ ತಗೊಂಡಿದ್ರಲ್ವ, ಆ ನೀರಲ್ಲಿಗೇನೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ನೋಡಿ, ಇದ್ರಲ್ಲಿಗೇನೆ ನಾನಿಲ್ಲಿ 1/3 ಟೇಬಲ್ಸ್ಪೂನ್ ಆಗೋಷ್ಟು ರಸಂ ಪೌಡರ್ ಹಾಕ್ಕೊತಾ ಇದ್ದೀನಿ. ಈ ಬಸ್ಸಾರಿಗೆ ರಸಂ ಪೌಡರ್ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ಇದೊಂಥರ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡಿ ತಗೋಬೇಕು.
ನೋಡಿ ಇವಾಗೆಲ್ಲಾನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಬಸ್ಸಾರ್ ಬೇಕಾಗಿರುವಂತೆ ಮಸಾಲೆ ರೆಡಿ ಆಗಿದೆ. ಇವಾಗ ಇದ್ರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ ಮೊದ್ಲಿಗೆ ನಾನಿಲ್ಲಿ ಪಲ್ಯಗೋಸ್ಕರ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇವಾಗ ನಾನಿಲ್ಲಿ ಪಲ್ಯಗೋಸ್ಕರ ಒಂದು 5-6 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಟೀಸ್ಪೂನ್ ಆಗೋಷ್ಟು ಸಾಸಿವೆ, ಹಾಗೆಯೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1 ಟೀಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ ಹಾಕ್ಕೊಂಡು ಇವಾಗ ಇದೆಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮ್ನಲ್ಲಿ. ಈ ರೀತಿ ಗೋಲ್ಡನ್ ಕಲರ್ ಬಂದಾದಮೇಲೆ ಸ್ವಲ್ಪ ಹಿಂಗು ಹಾಕ್ಕೊತಾ ಇದ್ದೀನಿ. ಒಂದು 8-10 ಹಣ್ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೀವು ಇದ್ರ ಬದಲು 1 ಮೆಣಸಿನ್ಕಾಯಿ ಸಹ ಹಾಕೋಬಹುದು, ಬಟ್ 1 ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. 1 ಬೆಳ್ಳುಳ್ಳಿನ ಈ ರೀತಿ ಕ್ರಶ್ ಮಾಡಿ ಹಾಕ್ಕೊತಾ ಇದ್ದೀನಿ. 2 ಮೀಡಿಯಂ ಸೈಜಾದ ಈರುಳ್ಳಿನ ಈ ರೀತಿ ಸಂದ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಕರಿಬೇವು ಸ್ವಲ್ಪ ಹಾಕ್ಕೊಂಡು ಈಗ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಇದ್ರಿಗೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ಪಲ್ಯಗೆ ಹಾಕಿರ್ತೀರಿ, ಇವಾಗ ಈರುಳ್ಳಿ ಹಾಗೇನೆ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಆಗಿರುತ್ತಲ್ಲ, ಸೊ ಹಾಗಾಗಿ ಅದ್ರಿಗೆ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕಾಗುತ್ತೆ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಇವಾಗ ಇದನ್ನು ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಈರುಳ್ಳಿ ಎಲ್ಲ ಸಾಫ್ಟ್ ಆಗಿದೆ, ಇಷ್ಟಾದರೆ ಸಾಕು. ಇವಾಗ ಇದ್ರಿಗೇನೆ ನಾವು ಬೀನ್ಸು ಹಾಗೇನೆ ಬೇಳೆ ಎಲ್ಲ ಬೇಯಿಸಿ ತಗೊಂಡಿದ್ರಲ್ವ, ಅದನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಎಲ್ಲನೂ ಹಾಕ್ಕೊಂಡಾದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೇನಾದರೂ ಬೇಳೆ ಆಗಿನಗೇನೆ ಬೀನ್ಸ್ಗೆ ಸ್ವಲ್ಪ ಸಾಲ್ಟ್ ಏನಾದರೂ ಕಮ್ಮಿ ಅಂತ ಅನಿಸಿದ್ರೆ ಈಗಲೇ ನೋಡ್ಕೊಂಡು ಹಾಕ್ಕೋಬೋದು. ನೋಡಿ ಈಗೆಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಬಸ್ಸಾರ್ಗೆ ಬೇಕಾಗಿರುವಂಥ ಬೀನ್ಸ್ ಪಲ್ಯ ರೆಡಿಯಾಗಿದೆ. ನೋಡಿ ಈಗ ಫ್ಲೇಮ್ನ ಹಾಕಿ ಇಟ್ಕೊಳ್ಳೋಣ. ನೋಡಿ ಸಾಂಬಾರ್ಗೋಸ್ಕರ ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೇನೆ. ಒಗ್ಗರಣೆಗೋಸ್ಕರ ನಾನಿಲ್ಲಿ 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಟೀಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. 1 ಟೀಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1 ಟೀಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 5-6 ಬೆಳ್ಳುಳ್ಳಿನ ಈ ರೀತಿ ಕ್ರಶ್ ಮಾಡಿ ಹಾಕ್ಕೊತಾ ಇದ್ದೀನಿ. 1 ಚಿಕ್ಕ ಸೈಜಾದ ಈರುಳ್ಳಿನ ಸಂದಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಿಂಗು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಕರಿಬೇವು ಸ್ವಲ್ಪ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಸಾಂಬಾರ್ಗೆ ಸ್ವಲ್ಪ ಒಗ್ಗರಣೆ ಗೋಲ್ಡನ್ ಕಲರ್ ಬಂದ್ರೇ ಚೆನ್ನಾಗಿರೋದು. ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬಂದಾದ್ಮೇಲೆ ಇಷ್ಟಾದರೆ ಸಾಕು. ನಾವು ಸ್ಟಾರ್ಟಿಂಗಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡಿದ್ರಲ್ವ, ಸೊ ಅದನ್ನೆಲ್ಲ ಈ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ 1 ಲೀಟರ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಈ ರೀತಿ ನೀರೆಲ್ಲ ಹಾಕ್ಕೊಂಡಾದ್ಮೇಲೆ ಈಗ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಉಪ್ಪೆಲ್ಲ ಹಾಕ್ಕೊಂಡಾದ್ಮೇಲೆ ಮತ್ತೊಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಪರ್ಫೆಕ್ಟ್ ಆದ ಬಸ್ಸಾರು ರೆಡಿ ಆಗುತ್ತೆ. ನೀವು ಇನ್ನೂ ಸ್ವಲ್ಪ ನೀರು ಬೇಕಂತಂದ್ರೂ ಹಾಕ್ಕೋಬೋದು. ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಒಂದು ಉಕ್ಕು ಬಂದಮೇಲೆ 1-2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ನೋಡಿ ಒಂದು ಉಕ್ಕು ಬಂದಾದ್ಮೇಲೆ ನಾನಿಲ್ಲಿ 1-2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಆಗಿದೆ. ಇಷ್ಟಾದರೆ ಸಾಕು, ಜಾಸ್ತಿ ಕುದಿಯೋ ಅವಶ್ಯಕತೆ ಇಲ್ಲ. ಬಸ್ಸಾರಾಗಿರೋದ್ರಿಂದ 1-3 ನಿಮಿಷ ಆದರೆ ಸಾಕು. ನೋಡಿ ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಇವಾಗ ಇದನ್ನೆಲ್ಲ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೇನೆ. ನೋಡಿ ಮೊದಲಿಗೆ ಒಂದು ಬೌಲ್ಗೆ ನಾನಿಲ್ಲಿ ಪಲ್ಯ ಸರ್ವ್ ಮಾಡ್ಕೊತಾ ಇದ್ದೇನೆ. ಬೀನ್ಸ್ ಹಾಗೇ ಬೇಳೆ ಹಾಕಿ ಪಲ್ಯ ಮಾಡ್ಕೊಂಡಿದ್ರಲ್ವ, ಅದನ್ನು ಹಾಕ್ಕೊತಾ ಇದ್ದೇನೆ. ನೋಡಿ ಇವಾಗ ಮತ್ತೊಂದು ಬೌಲ್ಗೆ ಬಸ್ಸಾರು ರೆಡಿ ಮಾಡ್ಕೊಂಡಿದ್ರಲ್ವ, ಸಾಂಬಾರು, ಅದನ್ನು ಸಹ ಮತ್ತೊಂದು ಬೌಲ್ಗೆ ಹಾಕ್ಕೊತಾ ಇದ್ದೇನೆ. ಇದು ತುಂಬಾ ರುಚಿಯಾಗಿರುತ್ತೆ ಬೀನ್ಸ್ ಬಸ್ಸಾರು. ಈ ರೀತಿಯಾಗಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಬೀನ್ಸ್ ಬಸ್ಸಾರಂತೂ ಬಿಸಿ ಬಿಸಿ ರೈಸ್ಗೆ ಆಗಲಿ ಮುದ್ದೆಗೆ ಆಗಲಿ ತುಂಬಾ ರುಚಿಯಾಗಿರುತ್ತೆ. ನೋಡಿ ನಾನಿಲ್ಲಿ ಬಿಸಿ ಮುದ್ದೆ ಜೊತೆಗೆ ಈ ಬೀನ್ಸ್ ಬಸ್ಸಾರನ್ನ ಸರ್ವ್ ಮಾಡ್ಕೊತಾ ಇದ್ದೇನೆ. ನೋಡಿ ಪಲ್ಯ ಅಂತೂ ತುಂಬಾ ರುಚಿಯಾಗಿರುತ್ತೆ. ತೊಗರಿಬೇಳೆಗಿಂತ ಈ ರೀತಿ ಅವರೆ ಬೇಳೆನ ಬೀನ್ಸ್ ಜೊತೆ ಹಾಕಿ ಪಲ್ಯ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ನೋಡಿ ನೀವು ಈ ರೀತಿಯಾಗಿ ಬೀನ್ಸ್ ಬಸ್ಸಾರನ್ನ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡಿಕೊಂಡು ನೀವು ಮನೇಲಿ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.